ಇದ್ಯಾವ ಯೂಟ್ಯೂಬರ್ ಇವರು ಒಂದ್ ತಿಂಗಳಿಗೆ ಒಂದ್ ಪೋಸ್ಟ್ ಮಾಡೋರು. A few moments later. Double kill. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ. ಗಾಯ್ಸ್, ಸೊ ಫೈನಲಿ ಲಾಂಗ್ ಟೈಮ್ ಅನ್ಬೋದು, ಇನ್ನೊಂದು ಒಂದು 2 ಮಂತ್ಸ್ ಆಗಿರ್ಬೋದು ಉಡಿ ಹಾಕಿ. ಸೊ ಏನಿಲ್ಲ, ನಂದು ಸ್ವಲ್ಪ ಕಾಲೇಜಲ್ಲಿ ಇಂಟರ್ನಲ್ಸ್ ಎಲ್ಲ ನಡೀತಿತ್ತು, ಸೊ ಫೈನಲಿ ಡಿಗ್ರಿ ನಾನು. ಸೊ ಇವತ್ತು ಬೆಳಗ್ಗೆ ಏನಾಯ್ತಪ್ಪ ಅಂದರೆ, ನಮ್ಮ ಮಧು ಬ್ರೋ ಕಾಲ್ ಮಾಡ್ತಾರೆ ನನಗೆ, ಬ್ರೋ ಬನ್ನಿ ಬ್ರೋ, ಇಲ್ಲಿ ಯಾರೋ ನಿಮ್ಮ ಫ್ಯಾನ್ಸ್ ಮೀಟ್ ಮಾಡ್ಬೇಕಂತವ್ರೆ ಹಂಗೆ ಅಂತೇಳಿ. ಸೊ ನಂಗೆ ಡೌಟ್ ಬಂದಿತ್ತು ಯಾರಪ್ಪ ಅಂತ ಫ್ಯಾನ್ಸ್ ಅಂತೇಳಿ. ಸೊ ಜಸ್ಟ್ ಹಂಗೆ ಆನ್ಲೈನ್ ಬಂದಿದ್ದೆ, ಸೊ ನೋಡೋಣ ಇವಾಗ ಅವ್ರು ಕರೀತಾರೆ ಇಲ್ವಾ ಅಂತೇಳಿ. ಸೊ ಓ ಬೈ, ಕ್ರಿಮಿನಲ್ ಬ್ರೋ ಕರೆದ್ರು. ಓ ಬೈ, ಇದು ಯಾರು ಗುರು? ಹೊಸ ಇಬ್ಬರು ಹುಡುಗಿಯರು. ಹಲೋ ಹಲೋ, ಹಾಯ್ ಹಾಯ್. ಓಯ್ ಓಯ್, ಕಿಕ್ಕೋಡೆ ಮಾರ್ಬಿಟ್ರು, ಗಜ ಬೇಜತಿ ಯಾರ್ ಇರಿ. ಮತ್ತೆ ಕಿಕ್ಕೋಟ್ ಮಾಡ್ದೆ ಇದ್ಯಾರಿದು? ಮತ್ತೆ ನೀವೇನು ಕರಿತಿದ್ದೆ? ನನ್ನ ಫ್ರೆಂಡ್ಸ್ನ ಕರಿತಿದ್ದೆ. ಅಚ್ಚಾ, ಇಲ್ಲ, ಇವ್ರು ಯೂಟ್ಯೂಬರ್ ಅವ್ರೆ. ಯೂಟ್ಯೂಬರ? ಹೌದು, ಯೂಟ್ಯೂಬರ್. ಸ್ಮ್ಯಾಕ್ ಇವ್ರಿ, ಮೆಸೇಜ್ ಅಲ್ಲಿ ರಿಪ್ಲೈ ಕೊಡೋಣ ಇರಿ, ನೋಡೋಣ ಏನಂತಾರೋ. ಸರಿ, ಹಂಗ್ ನೋಡು, ನಿನ್ಗೆ ಒಂದ್ ಕಣ್ ಬೇರೆ ಕಾಣ್ತಾ ಇಲ್ಲ. ಏ, ಇದ್ಯಾವ ಯೂಟ್ಯೂಬರ್ ಇವ್ರು ಒಂದ್ ತಿಂಗಳಿಗೆ ಒಂದ್ ಪೋಸ್ಟ್ ಮಾಡೋರು? ಗಜಬ್ ಬೇಜತಿ. ಹೌದಾ? ಇಲ್ಲ, ಚಂದ ಆಡ್ತಾರೆ. ಚಂದ ಆಡ್ತಾರ? ಹೌದು. ಬೇಕಾದ್ರೆ ನೀವಿಬ್ರು ಕಷ್ಟ ಮಾಡಿ ಗೊತ್ತಾಗುತ್ತೆ ಅವ್ರ ಮೇಲೆ. ಹ್ಮ್, ಆಯ್ತು. ಗೈಸ್, ಇಲ್ಲಿ ಇವರು 1v1 ಆಡು ಅಂತ ಹೇಳ್ತಾವ್ರೆ. ಸೊ ನಾನಂತ ಹುಡುಗಿರ ಜೊತೆ ಆಡಕ್ಕೆ ಹೋಗಲ್ಲ, ಕುಯ್ದು ಹಾಕ್ಬಿಡ್ತಾರಂತೆ. ಸೊ ಇರಿ, ರಿಪ್ಲೈ ಕೊಡೋಣ ಇವ್ರಿಗೆ, ಹುಡುಗಿರ ಜೊತೆ ಆಡೋದು ಬೇಡ ಅಂತೇಳಿ. ಹೌದಾ? ಆಡಲ್ವಾ? ಹಂಗಾದ್ರೆ ನೀವು ಬಾಟ್ ಅನ್ಕೋತಾರೆ ನೋಡಿ, ಲಾಲ್ ಆಗ್ತಾರೆ. ನಮ್ ಕ್ರಿಮಿನಲ್ ಬ್ರೋ ನೋಡಿ ಹೆಂಗ್ ಎತ್ ಕೊಡ್ತಾರ ಅವ್ರಿಗೆ ಬಾಟ್ ನೂಬ್ ಅಂತೇಳಿ. ಸೊ ಇರ್ಲಿ, ಇವಾಗಂತೂ ಆಡ್ಲೇಬೇಕು. ಸೊ ನಮ್ ಮರ್ಯಾದೆ ಪ್ರಶ್ನೆ ಇದು ಸ್ಮ್ಯಾಕ್ ಎಫ್ ಎಫ್ದು. ಸೊ ಸರಿ, 1v2 ಆಡಕ್ ಬನ್ನಿ ಅಂತೇಳಿ ಮೆಸೇಜ್ ಆಗದೆ, ನೋಡೋಣ ಏನ್ ಕೊಡ್ತಾರ ರಿಪ್ಲೈ. ಒನ್ ವಾಸ್ ಅಷ್ಟು? ಓಕೆ ಓಕೆ, ಒನ್ ಅಷ್ಟು ಅಂತ ಆಡ್ತೀರಾ? ಆಡ್ತಾರಂತೆ. ಗಾಯ್ಸ್, ಇವ್ರಂತೂ ಲಾಬಿಲ್ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ರು. ಸೊ ನಾನಂತೂ ಇವ್ರಿಗೆ ರಿಪ್ಲೈ ಹೆಚ್ಚಿ ಕೊಡೋಕೆ ಹೋಗ್ಲಿಲ್ಲ, ಯಾಕಂದರೆ ನಾನು ಯಾವಾಗಲೂ ಮಾತಾಡಲ್ಲ ಜಾಸ್ತಿ, ಬರೀ ಮಾಡಿ ತೋರಿಸ್ತೀನಿ. ಸೊ ಇವಾಗಂತೂ ಇವ್ರಿಗೆ ಬಿಡೋದೇ ಬೇಡ, ಒಂಟೆ ಹೊಡೆದು ಹೊಡೆದು ಇವ್ರದ್ದು ಅವಕಾತ ಇವ್ರಿಗೆ ತೋರಿಸ್ಬೇಕು. ಸೊ ಎಲ್ಲರೇ ನೋಡೋಣ ಬನ್ನಿ, ನಾನಂತೂ ವೇಟಿಂಗ್ ಫುಲ್ ರೆಡಿ ಇದ್ದೀನಿ. ಅದು ಇವತ್ತು ಬೆಳ್ಳಂ ಬೆಳಗ್ಗೆ ಮಧುಬ್ರು ಕಾಲ್ ಬಕ್ಕಿದ್ರು, ಬ್ರೋ ಬನ್ನಿ ಬ್ರೋ, ಒಂದು ಕಸ್ಟಮ್ ಐತೆ ಅಂತೇಳಿ. ಬಂದರೆ ಇವರು ಅಪ್ಪ ಕಿಕ್ಔಟ್ ಮಾಡಿಬಿಟ್ರು. ಸೊ ನೋಡಿ, ನನಗೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಅಂತೇಳಿ 1v2 ಆಡ್ತಿದ್ದೀನಿ. ಸೊ ಇನ್ನು ಇವರಿಗೂ ತಗೋ ಚಿಂದಿ, ಇವ್ರಿಗೆ ಇನ್ನೂ ಗೊತ್ತಿಲ್ಲ ಸ್ಮ್ಯಾಕ್ ಎಫ್ ಏನು ಯಾರು ಅಂತೇಳಿ. ಸೊ ಇವಾಗ ಗೊತ್ತಾಗುತ್ತೆ ಇವ್ರಿಗೆ. ಒಂದು ನಿಮಿಷ ಗೈಸ್, ಇನ್ನೊಬ್ರು ಅಲ್ಲವ್ರೆ. ಓ ಅಲ್ಲವ್ರೆ, ಪಿಂಕ್ ಗುಲಾಬಿ ಗುಲಾಬಿ ಗ್ಲೂ ಎಲ್ಲ ಹಾಕೊಂಡು ಬರ್ತವ್ರೆ. ಮೇ ಬಿ ಅವರೇ ಅನಿಸುತ್ತೆ ಜಾಸ್ತಿ ಮಾತಾಡಿದವರು. ಹಾಂ, ಇವರೇ ಇವರೇ. ಇವರಿಗಂತೂ ಬಿಡೋದೇ ಬೇಡ, ಅಲ್ಲೇ ಹಿಂದಿನ ನಿಂತು ಹೊಡಿತವ್ರು. ಇವರಂತೂ ರಹಸ್ಯ ಮಾಡ್ತಿಲ್ಲ, ನಾನೇ ಒಂದು ಸ್ವಲ್ಪ ರಶ್ ಮಾಡ್ತೀನಿ ಇವ್ರ ಮೇಲೆ. ಬಾಬಾ, ಹೊರಗೆ ಹೊರಗೆ ಬನ್ನಿ, ಹೊರಗೆ ಬನ್ನಿ. ತಗೋ, ಉಯ್ಯೋ, ಮಿಸ್ ಆಗ್ತೈತೆ. ಯಾಕೋ ನನಗಂತೂ ಬಾಡಿ ಬಾಡಿ ಹೊಡಿತವ್ರು. ಇವರಂತೂ ಕೇಳಕ್ಕೆ ಹೋಗ್ಬೇಡಿ, ಡಬಲ್ ಡಬಲ್ ಶೂಟರು. ವಾಲ್ ಹಾಕೊಂಡು ವಾಲ್ ಹಾಕೊಂಡು ಹೋಗ್ತವ್ರೆ ಹೋಗ್ತವ್ರೆ. ಇವರಂತೂ ಕೇಳಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಹೊರಗೆ ಬಂದರೆ ಮುಗೀತು, ಇವ್ರ ತಲೆನೇ ಹಾರುತ್ತೆ. ಬಟ್ ಇವ್ರ ತಲೆ ತೋರಿಸ್ತಾನೆ, ನಾನೇ ರೆಸ್ಟ್ ಮಾಡಿಬಿಡ್ಬೇಕಾಗುತ್ತೆ. ಇರಿ ಒಂದು ಸೆಕೆಂಡ್, ಎಲ್ಲಕ್ಕ ತಗೋ ಚಿಂದಿ ಗುರು. ಇದಂತೂ ಓ ಪಿ ಬಿತ್ತು. ಸೊ ಹೆಂಗೆ ಕಾಣಿಸ್ತಾರೆ ಹಂಗೆ ಟಪ್ ಅಂತೇಳಿ ಅವ್ರ ತಲೆನೇ ಹಾರ್ತು. ಓ ಪಿ ಗೈಸ್. ಸೊ ನಂದು ಇವಾಗ 1 ಆಯಿತು, ಅವ್ರದ್ದು 0 ಆಯಿತು. ಸೊ ಸೆಕೆಂಡ್ ರೌಂಡ್ ಬಂದ್ಬಿಟ್ಟಿದ್ದು ಯಾವುದು ಗುರು? ಕೊಟಲಿ ಸ್ಟವ್. ಹಾಂ, ಕೊಟಲಿ ಸ್ಟವ್ ಐತೆ. ಸೊ ಇವಾಗ ನೋಡೋಣ ಏನಾಗುತ್ತೆ ಅಂತೇಳಿ. ಅಲ್ಲೊಬ್ರು ಅವ್ರೆ ಗಿಡದ ಹತ್ರ, ಇಲ್ಲೊಬ್ರು ಅವರೇ ಫಸ್ಟ್ ಅವ್ರಿಗೆ ತೊಗೊಳೋಣ. ಇರಿ, ವಾಲ್ ವಾಲ್ ಒಪ್ಪಿ ಬೀಳ್ತೈತೆ. ಈ ಕಡೆ ಇವ್ರಿಗೆ UMP ತೊಗೊಂಡು ಹಿಡಿತಾರೋ ಏನೋ ಗೊತ್ತಿಲ್ಲ. ಫಸ್ಟ್ ಇವ್ರಿಗೆ ಕ್ಲಿಯರ್ ಮಾಡಬೇಕು, ಇಲ್ಲ ಅಂದ್ರೆ ಇಜ್ಜಾಗುತ್ತೆ. ಓಪಿ ಚಿಂದಿ ಮಸ್ತ್ ಬಿತ್ತು ಇವ್ರಿಗಂತೂ. ಇವರು ಇನ್ನೊಬ್ರು ಈಗಂತೂ ಇಜ್ಜಿ ಬಿಡಿ, ಇದು ನಂಗೆ ಗೇಮ್ ಅಂತೂ ಆರಾಮ್ಸಿ ತೋಗ್ಬೋದು. ಅಯ್ಯೋ ಗೈ ಗೈ ಗೈಸ್ ಗೈಸ್ ಗೈಸ್, ಇಲ್ಲೊಂದು ಏನಾಗುತ್ತಪ್ಪ ಅಂದರೆ, ನಮ್ಮ ಫ್ರೆಂಡು ನೋಟಿಫಿಕೇಶನ್ ಕೊಡ್ತಾನೆ ಅಂದರೆ ವಾಟ್ಸಪ್ ಮಾಡಿರ್ತಾನೆ, ಅದು ಜಸ್ಟ್ ಹಿಂಗೆ ಸರ್ಚಕ್ಕೆ ಹೋಗಿ ಲೇಟ್ ಆಗಿಬಿಡುತ್ತೆ. ಇವರಂತೂ ಹೊಡೆದೇ ಬಿಡ್ತಾರೆ ಅಷ್ಟರಲ್ಲಿ. ಸೊ ಅದು ಒಂದು ಗಂಡಾಂತರ ಆಗಿರುತ್ತೆ, ಅದರಿಂದ ಇವರು ಒಂದು ರೌಂಡ್ ಹೊಡ್ಕೊಂಡ್ಬಿಡ್ತಾರೆ. ಸೊ ಹಂಗೆ ಫ್ಲೋ ಅಲ್ಲಿ ಏನು ಮಾಡ್ತೀನಿ ಅಂದರೆ, ಡಜೆಟಿಗೆಲ್ಲ ಬದಲು UMP ತೊಗೊಂಡ್ಬಿಡ್ತೀನಿ.
ಸೊ ನಾನು ಡಬಲ್ ಶೂಟ್ ತೊಗೊಬೇಕಂದ್ರೆ ಅಂದ್ಕೊಂಡಿರ್ತೀನಿ. ಸೊ ಆದರೂ ಫುಲ್ ಹಂಗೆ ಯು ಎಮ್ ಪಿ ತೊಗೊಂಡ್ಬಿಡ್ತೀನಿ. ಸೊ ಪರವಾಗಿಲ್ಲ, ಇದೊಂದು ರೌಂಡ್ ಅಂತ ಹಂಗೆ ಆಡಿಸ್ಬೇಕಾಗುತ್ತೆ. ಇದಂತೂ ಆರಾಮ್ ಹೋಗಿಬಿಡ್ತು, ಯಾಕೆ ಯು ಎಮ್ ಪಿ ಐತೆ ಕೈಯಲ್ಲಿ. ಓ ಪಿ ಚಿಂದೆ ಹಿಡ್ಬಿತ್ತು, ಒಬ್ರಿಗಂತೂ ಕುಂತು ಹೊಡಿತವ್ರೆ ನನಗೆ ಸ್ಮ್ಯಾಕ್ ಎಫ್ ಎಫ್ಗೆ. ಇವ್ರಿಗೆ ಜಂಪ್ ಹೊಡ್ಸೋ ಟ್ರೈ ಮಾಡ್ತೀನಿ ಗೈಸ್, ಒಂದು ಹೊಸ ಟ್ರೈ ಮಾಡ್ತಿದ್ದೀನಿ ಜಂಪ್ ಹೊಡ್ಸೋಟು. ಬೀಳುತ್ತೋ ಮಾ ಬೀಳಲ್ಲ ನೋಡ್ತೀನಿ, ಬೀಳುತ್ತೆ ಬೀಳಲ್ಲ ತು ಬಾಡಿ ಬಾಡಿ ಹೋಗ್ತೈತೆ ನೋಡೋಣ. ಇವ್ರಿಗಂತೂ ಜಂಪ್ ಹೊಡ್ಸೋಟು ಹೊಡಲೇಬೇಕು ನಾನು. ಓಯ್ ಇವನೇ ನಿಂತವ್ರೆ ಯಾಕು ಜಂಪ್ ಹೊಡ್ಸೋಟು, ಇವ್ರಿಗಂತೂ ಬಿಡೋಬೇಡ. ಒಂದು ಸ್ವಲ್ಪ ರೇಂಜ್ ತೊಗೊಳೋಣ. ಓ ಪಿ ಚಿಂದಿ ಮಸ್ತ್ ಬಿತ್ತಿದ್ನು ಜಂಪ್ ಹೆಡ್ಶಾಟು. ಒಮ್ಮೊಮ್ಮೆ ಬೀಳುತ್ತೆ, ಒಮ್ಮೊಮ್ಮೆ ಬೀಳೋದಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ಪರ್ಫೆಕ್ಟ್ ಆದಂಥರಂತೂ ಮಸ್ತ್ ಬೀಳುತ್ತೆ ಎಲ್ಲ ರೆಡ್ ನಂಬರ್ಸು. ಸೊ ಫೋರ್ತ್ ಮತ್ತೆ ಕ್ವಾರ್ಟರ್ ಲಿಸ್ಟ್ ಅವನ ಓ ಪಿ ಕ್ವಾರ್ಟರ್ ಲಿಸ್ಟಲ್ಲಿ ಬಂದಿದ್ದೀನಿ ಮತ್ತೆ. ಸೊ ನೋಡೋಣ ಆಗ್ತಂಗ್ದವ್ರು ಎಲ್ಲವ್ರೆ ಇನ್ನಲ್ಲವ್ರು ಇವರು. ಓ ಗೈಸ್ ಇವ್ರು ನೋಡಿ, ಒಂದು ಸಡನ್ ಅಂತರ ಇದು ಮಾಡೋರೆ, ಯಾಕಂದ್ರೆ ಲೆಫ್ಟಲ್ಲಿ ಒಬ್ರು ಬಂದರೆ ಇಲ್ಲ ರೈಟಲ್ಲಿ ಒಬ್ರು ಬಂದವ್ರೆ, ಕವರ್ ಕೊಟ್ಟು ಹೊಡಿಬೇಕಂತವ್ರೆ ನನಗೆ. ಉಯ್ ಗುರು ಸ್ಪ್ಯಾಮ್ ಮಾಡಿಬಿಟ್ರು ಗುರು ಇವರೇನು. ಇರಲಿ ಓ ಪಿ ಹುಡುಗಿರಲ್ವ, ಒನ್ ಟ್ಯಾಪ್ ಅಂತ ಆಗೋದಿಲ್ಲ. ಸೊ ಎಲ್ಲ ಹುಡುಗಿರಿಗಂತಿಲ್ಲ ನಾನು, ಒಬ್ರೊಬ್ರು ಆ್ಯಟಿಟ್ಯೂಡ್ ಮಾಡ್ತಾರಲ್ವ ಅಂಥವ್ರಿಗಂತೂ ಕಂಡ್ರೆ ನಂಗೆ ಬಿಡುತ್ತೆ. ಸೊ ನೋಡೋಣ, ಫೋರ್ತ್ ರೌಂಡ್ ಅದು ಕ್ಲಾಪ್ಟೋರಲ್ಲಿ ಬಂದೈತೆ ಓ ಪಿ ಗಜ್ M10 ಪವರ್ ತೋರಿಸ್ಬಿಡ್ಬೇಕು ಇವಾಗ ಇವ್ರಿಗೆ. ಸೊ ಸ್ಮ್ಯಾಕ್ ಎಫ್ ಅಂದರೆ ಅವ್ರದ್ದು ಸ್ಪೆಷಾಲಿಟಿನೇ M10 ಐತೆ. ಉಯ್ ಹೊಡಿಬೇಡ ಗುರು, ಅಕ್ಕ ಹೊಡಲಿಲ್ಲ ಯಾಕೋ ಚೆನ್ನಾಗಿ. ಸೊ ಒಂದು ಸ್ವಲ್ಪ ನಾಲೆಜ್ ಐತೆ ಗ್ಲೂವಾಲ್ ಒಳಗಿದ್ರೆ ಹೊಡಿಬಾರ್ದು ಅಂತೇಳಿ ಓ ಪಿ. ನಂದು ಇವತ್ತು ಸ್ವಲ್ಪ ಗ್ಲೂವಾಲ್ ಯಾಕೋ ಮಿಸ್ಟೇಕ್ಲಿ ಆ ಕಡೆ ಈ ಕಡೆ ಹತ್ತೇವೆ ಬಂದರು. M50 ಮೊದಲೇ ಡೇಂಜರ್ಸ್ ಓ ಪಿ ಚಿಂದಿ. ಇವ್ರಿಗೊಬ್ರು ಕ್ಲಿಯರ್ ಮಾಡ್ಕೊಂಡಂದ್ರೆ ಮುಗೀತು, ಅವ್ರಿಗಂತ ಆರಾಮ್ಸ್ ಹಿಡಿಬೋದು. ಇವರೇ ಒಂದು ಸ್ವಲ್ಪ ಡೇಂಜರಸ್ಸು, ಅದು ಡೇಂಜರಸ್ ಅಂದರೆ ಫುಲ್ ಸ್ಪ್ಯಾಮ್ ಮಾಡಿಬಿಡ್ತಾರೆ, ಅದೇ ಒಂದು ಟೆನ್ಷನ್ ಇವ್ರಿಗೆ. ಇವ್ರು ಹೆಡ್ ಅಂತ ಹೊಡೋದಿಲ್ಲ ಅಂದರೆ ಸ್ಪ್ಯಾಮ್ ಮಾಡಿಬಿಡ್ತಾರಲ್ವ. ಸೊ ಇವರಂತೂ ಆಡ್ತಾರಷ್ಟೇ ಓ ಪಿ ಚಿಂದಿ ಮಸ್ತ್ ಬಿತ್ತು ಇವ್ರಿಗಂತೂ. ಇವ್ರು ಇನ್ನೂ ಒನ್ ಟ್ಯಾಪ್ರೆ ಆಡ್ತಾರೆ, ಅವರಂತೂ ಸ್ಪ್ಯಾಮ್ ಮಾಡಿಬಿಡ್ತಾರೆ ಇವರು. ಗೈಜ್ ಇವಾಗ 6th ರೌಂಡ್ ಐತೆ. ಸೊ ಅಬ್ಸರ್ವೇಟರಿಲಿ ಬಂದೈತೆ. ಸೊ ಇವಾಗಂತೂ ಇವರಿಗೆ ಹೊಡೋದು ಒಂದು ಸ್ವಲ್ಪ ಕಷ್ಟ, ಯಾಕಂದರೆ ಇಬ್ಬರು ಒಟ್ಟಿಗೆ ಬರ್ತವ್ರೆ. ಓ ಕೊಟ್ಟರು, ನಾನು ಬೇರೆ ಇವತ್ತು ಚೆನ್ನಾಗಿ ಗ್ಲೂವಲ್ ಅದು ಬೇರೆ ಹತ್ತಲಿಲ್ಲ ಯಾಕೋ, ಹತ್ತಾನೇ ಇಲ್ಲ ಬಂದರು. ಓ ಬಾಯ್ ಓ ಪಿ ಸೂದ ಮುಕ್ಕದ ಮುಂದೆ ಬಿತ್ತು ಅವ್ರಿಗೆ ಓ ಪಿ ಬಿತ್ತು. ಸೊ ಈ ರೀತಿ ಹತ್ತಿರಿಗೆ ಒಂಥರ ಖುಷಿ. ಇನ್ನೊಬ್ರು ಎಲ್ಲವರೇ ಅಕ್ಕ ಇಲ್ಲಿ ಅವರೇ ಆ ಕಡೆ ನೋಡ್ತವ್ರೆ ಓ ಪಿ ಇರಲಿ. ಇದಂತೂ ಈಜಿನ ಹೋಯ್ತು ರೌಂಡು. ಸೊ ಹಾಗೆ 7th ರೌಂಡ್ ಬಂದುಬಿಟ್ಟು ಎಲ್ಲಪ್ಪ ಇದು ಗೊತ್ತಾಗ್ತಿಲ್ಲ ಇದ್ರೆ ಸರ್ ಏನೈತೆ. ಸೊ ಇರಲಿ ಬಿಡಿ, ಎಲ್ಲವರೇ ಅಲ್ಲವರೇ ಒಬ್ಬರವ್ರ ಈ ಕಡೆ ಲೆಫ್ಟಲ್ಲಿ ಒಬ್ಬರವ್ರೆ ಈ ಕಡೆ ಒಬ್ಬರವ್ರೆ. ಸೊ ಇವರಂತೂ ಯಪ್ಪ ಬಂದರು ಕೋಬ್ರ ತೊಗೊಂಡು ಇವ್ರಿಗಂತೂ ನೋಡ್ಕೊಂಡು ಆಡ್ಬೇಕು, ಇಲ್ಲಾಂದ್ರೆ ಕಲಾಸೆ ಮಾಡಿಬಿಡ್ತಾರೆ ಇವರಂತೂ. ಆದಷ್ಟು ನಾನು ಗ್ಲೂವಲ್ ಕವರ್ ತೊಳಕ್ಕೆ ಓ ಪಿ ಚಿಂದಿ ಚಿಂದಿ ಓ ಪಿ ಬಿತ್ತು. ಈಗಂತೂ ಆರಾಮ್ ಗೈಸ್, ಈಗಂತೂ ಓ ಪಿ. ಈಗ ಮೇನ್ ಟಾರ್ಗೆಟ್ ಇದ್ದವರೇ ಕ್ಲಿಯರ್ ಆಗೋರೆ ಅಂದರೆ ಮುಗೀತು. ಈಗ ಇವ್ರಿಗಂತೂ ಆರಾಮ್ ಸೊಡಿಬೋದು. ಎಲ್ಲವ್ರೇನು ರಿವಾಮ್ ಕೊಡ್ತಾರ ಏನು ಯಪ್ಪ ರಿವಾಗಿ ಕೊಟ್ರಂದ್ರೆ ಓ ಪಿ ಕಿಲ್ ಸಿಕ್ತು. ಇವರೇನು ಆ ಕಡೆ ಹೋಗ್ತವ್ರೆ ಜೋನ್ ಅವ್ರಿಗೆ ಏನು ಹೆಲ್ಮೆಟ್ ಆಗುತ್ತೆ. ಓ ಯಪ್ಪ ಇವರು ಸ್ಪ್ಯಾಮ್ ಮಾಡ್ತವ್ರೆ. ಬನ್ನಿ ಈ ಕಡೆ ಬನ್ನಿ ಫಸ್ಟು ಜೋನ್ ಹೋಗಿ, ಈ ಕಡೆ ಬನ್ನಿ ಜೋನ್ ಐತೆ. ಇವಾಗ ಒಂದು ಸ್ವಲ್ಪ ಆಡೋಕೆ ಒಂದು ಸ್ವಲ್ಪ ಕರೆಕ್ಟ್ ಆಗುತ್ತೆ. ಅಯ್ಯೋ ಅಣ್ಣ ಡಬಲ್ ಶೂಟ್ರು ಇರಿ 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 ತೊಗೋ ಚೀಂದಿ. ಇದು ಮಸ್ತ್ ಬಿತ್ತಿದ್ದು ಓ ಪಿ, ಜಸ್ಟ್ ಹಿಂಗೆ ಜಂಪ್ ಮಾಡಿದ್ರು ನಂಗೆ ಸೈಕಾಗಿ ಬಿತ್ತಿದ್ದು ಅಂತೂ ಕೇಳಕ್ಕೆ ಹೋಗ್ಬೇಡಿ. ಸೊ ಗೈಸ್ ಇವಾಗಂತೂ ಇದು ಫ್ಯಾಕ್ಟ್ರಿ ರೌಂಡ್ ಬಂದೈತೆ, ಇದ್ರಲ್ಲಿ ಜಾಗನೇ ಕಮ್ಮಿ ಅಪ್ಪ, ಇದರಲ್ಲಂತೂ ಒಳಗೆ ಒಂದು ಸ್ವಲ್ಪ ಕಷ್ಟನೇ. ಇದೇನು ಪ್ಯಾಕೇ ಮಾಡ್ಕೊಂಡ್ಬಿಟ್ರು ಇರಿ ಸ್ಕೈಲ್ ಹಾಕ್ತೀನಿ ತಗೋ ಎಲ್ಲವ್ರೆ. ಓ ಪಿ ಮಸ್ತ್ ಇದು ಹ್ಯಾಂಗ್ ಹಿಂಗೆ ಬಿತ್ತು ಹಂಗೆ ಬಿತ್ತು. ಸೊ ನೋಡ್ಲಾರ್ದು ಹಂಗೆ ಒಂದು ಹೊಡೋದೇ ಶಾರ್ಟು, ಕುಡ್ ಶಾರ್ಟ್ ಅಂತಾರೆ ನಮ್ಮ ಹತ್ರ ಇವೆಲ್ಲ. ಬಿತ್ತು ಇರಲಿ ಮಸ್ತ್ ಬಿತ್ತು, ಜರ ಹೊರಗಾದ್ರೆ ನಡಿರಕ್ಕ ಇಲ್ಲಿ ಆಡಿದ್ರೆ ಹಂಗೆ. ಇವರಂತೂ ಗೈಸ್ ಹೊರಗೆ ಬರ್ತಿಲ್ಲ, ಇಲ್ಲೇ ಆಡ್ತವ್ರೆ ಹೊಟ್ಟೆ ಆ ಕಡೆ ಹೋದ್ರು. ಮತ್ತೆ ಹೊರಗೆ ಬನ್ನಿ, ಹೊರಗೆ ಬನ್ನಿ ಫಸ್ಟ್ ಹೊರಗೆ ಬನ್ನಿ. ಈ ಗುರು ಸ್ಪ್ಯಾಮ್ ಅಂದಿಲ್ವಾ ಸ್ಪ್ಯಾಮರ್ ಅಂತ ಹೇಳಿದ್ರು. ಇವಪ್ಪ ಡೇಂಜರಸ್ ಸ್ಪ್ಯಾಮರ್ ಅವ್ರು ಇವರಂತೂ, ನೋಡ್ಕೊಂಡು ಆಡಬೇಕು. ಏನು ಮಾಡಿರೋದು ಹೊಡೋಣ ನೋಡೋಣ ಏನಾಗುತ್ತೆ. ಆದಷ್ಟು ನಾನು ಸ್ಪೀಡ್ ಸ್ಪೀಡಾಗಿ ಗ್ಲೂವಲ್ ಹಾಕ್ತಿದ್ದೀನಿ ಅಂತ ಉಳ್ಕೋತೀನಿ. ಓ ಪಿ ಮಸ್ತ್ ಗೈಸ್, ಇದು ಮಸ್ತ್ ಬಿತ್ತು.
ಜೊ ಆದಷ್ಟು ನಾನು ಸ್ಪೀಡ್ ಗ್ಲೋ ಆಗ್ತೀನಿ ಅಂತೇಳಿ ಉಳಿತಿದ್ದೀನಿ, ಇಲ್ಲಾಂದ್ರೆ ಹೊಗೆನೆ. ಸೊ ಫೈನಲಿ ಗೈಸ್ ನಂದು 6 ಇತ್ತು, ಅವ್ರದ್ದು ಇನ್ನೂ 2 ಐತೆ. ಸೊ ಅವ್ರದ್ದು ಅವಕಾತು ಮೇ ಬಿ ಗೊತ್ತಾಗಿರ್ಬೋದು ಅನ್ಸುತ್ತೆ ಅವ್ರಿಗೆ. ಸೊ ಯಾರಿಗೆ ಎದುರಾಕೊಂಡ್ರೆ ಅಂತೇಳಿ ಅವ್ರಿಗೆ ಇನ್ನೂ ಗೊತ್ತಾಗಿರಲಿಲ್ಲ. ಸೊ ಇವಾಗಂತೂ ತಿಳ್ಕೊಂಡ್ಬಿಟ್ಟವ್ರೆ ಇವ್ರಿಗೆ ಹಾಕೋಬಿಡ್ದಾಗೈತೆ ಎದುರಂತೇಳಿ. ಸೊ ಇರಲಿ, ಇವ್ರಂತೂ ಎರಡು ಕಡೆ ಬಿಡ್ತಾವ್ರೆ ಬಿಡ್ತಾರೆ. ಏ ಇರು ಇರು ಇರಿ ಇರಿ ಇರಿ, ಫಸ್ಟ್ ಗ್ಲೋ ಸ್ಕೈಲರ್ ಬಿಟ್ಟು ಹೊಡಿತಾರೋ ಏನು ನೋಡಬೇಕು. ಫಸ್ಟ್ ಇಲ್ಲಾಗೋಣ, ಫಟಾಫಟ್ ಫಟಾಫಟ್. ಓಕೆ, ಇಲ್ಲಿ ಅವರ ಇನ್ನೊಬ್ಬರು ಚಿಂದಿ ಮಸ್ತ್ ಬಿತ್ತು. ಇವ್ರಿಗಂತೂ ಇವರೇ ಮೇ ಬಿ ಸ್ಪ್ಯಾಮರ್, ಹಾಂ ಇವರೇ ಇದ್ರು. ಇನ್ನೊಬ್ಬರು ಮಾಮೂಲು ಅವರೇ, ಅವರಿಗಂತೂ ಆರಾಮ್ಸ್ ಹೊಡಿಬೋದು, ಹೇಳೋಕ್ಕಾಗಲ್ಲ ಅವರು ಯಾವಾಗ ರೊಚ್ಚ ಬೀಳ್ತಾರೋ ಗೊತ್ತಾಗೋದಿಲ್ಲ. ಏ ರಿವಾಗ ಇವಾಗ ಮಾಡ್ಕೊಂಬಿಟ್ರು. ಇಲ್ಲ ಇಲ್ಲ ಮಾಡ್ಕೊಂಬಿಡ್ತೀವಿ, ಅದೊಂದು ಚೆಂದ ಮಾಡ್ತವ್ರೆ, ಬುದ್ಧಿ ಐತೆ ಅವ್ರಿಗೆ ಅದಷ್ಟು. ಉಯ್ ಗುರು ಇವರು ಏನು ಕೋಬ್ರಾ? ನಾ ಇವರೇ, ಓ ಮೇ ಬಿ ಇವರೇ ಅವ್ರೆ ಕೋಬ್ರಾದವರು. ಯಾವಪ್ಪ ಇವರಿಗಂತೂ ನುಡ್ಸ್ಕೊಂಡು ಆಡಬೇಕು, ನುಡ್ಸ್ಕೊಂಡು ಆಡಬೇಕು. ಸೊ ವಿತೌಟ್ ಮೆಡ್ಕಿಟ್ ಆಡ್ತಿರೋದು ಓ ಪಿ ಚಿಂದಿ, ಲಾಸ್ಟಲ್ಲಿ ಓ ಪಿ ಬಿತ್ತು. ಸೊ ಫೈನಲಿ ಓ ಪಿ ಆಗಿ ಚಿಂದಿಯಾಗಿ ಭಯ ತೊಂಡ್ವಿ ಗೈಸ್. ಅವರಿಗಂತೂ ಒಂದು ಬಾಡಿ ಶಾಟ್ ಇಲ್ಲ, ಎಲ್ಲ ಎಡ್ಶಾಟ್ ಹೋಗಿದ್ದು. ಸೊ ಗೈಸ್ ಇದು ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಸೊ ಹಾಗೆ ಯಾರ್ಯಾರು ಓಲ್ಡ್ ಸಬ್ಸ್ಕ್ರೈಬರ್ಸ್ ಇದ್ದೀರಲ್ವ, ಸೊ ಅವರಿಗಂತೂ ನೋಟಿಫಿಕೇಶನ್ ಹೋಗ್ತಾನೆ ಇಲ್ಲ. ಸೊ ಎಲ್ಲರೂ ಫಸ್ಟ್ ಒಂದು ಅನ್ಸಬ್ಸ್ಕ್ರೈಬ್ ಮಾಡಿ, ಸೊ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಯಾಕೋ ನೋಟಿಫಿಕೇಶನ್ ಗೊತ್ತಿಲ್ಲ, ನಾನು ವಿಡಿಯೋ ಡೈಲಿ ಬಿಡ್ತಿಲ್ಲಲ್ವ, ಸೊ ಅದ್ರ ಸಲುವಾಗಿ ಎಲ್ಲ ಚಾನಲ್ ಡೌನ್ ಆಗೈತೆ. ಸೊ ನೀವು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸೊ ಮತ್ತೆ ಯಾವಾಗ ಸಿಗ್ತೀನಿ ಗೊತ್ತಿಲ್ಲ ಗೈಸ್, ಆದಷ್ಟು ಟ್ರೈ ಮಾಡ್ತೀನಿ ರೆಗ್ಯುಲರ್ ಇರೋಕೆ. ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು ಗೈಸ್.